ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇದು ನಮ್ಮ ಹಳ್ಳಿ ಮನೆ. ನಾನು ಹಳ್ಳಿ ಮನೆ ಹೋಮ್ ಟೂರ್ ಹಾಕ್ತಾ ಇದ್ದೀನಿ. ಇದು ತುಂಬ ಹಳೆಯ ಕಾಲದ ಮನೆ. ಈ ಥರ ಮನೆಗಳು ಇವಾಗ ತುಂಬ ಕಡಿಮೆ ಇರೋದು. ನಾನು ಮನೆ ಹೊರಗಡೆ ನಿಂತಿದ್ದೀನಿ. ಈ ಕಡೆ ನೋಡಿ, ಗಾರ್ಡನ್ ಇದೆ. ಒಳಗಡೆ ತುಂಬಾ ಹೂವಿನ ಗಿಡಗಳಿದೆ. ನಾನು ನಿಮಗೆ ಆ ವಿಡಿಯೋ ಕೂಡ ಹಾಕಿದ್ದೆ. ಇದು ಗಾಡಿ ಇಡೋದಕ್ಕೆ ಅಂತ ಈ ಥರ ಶೆಡ್ ಮಾಡಿದ್ದಾರೆ. ಹೀಗೆ ಮೇಲ್ಗಡೆ ಸ್ಟೆಪ್ ಹಾಕ್ಬಿಟ್ಟು ಮನೆ ಒಳಗಡೆ ಹೋಗಬೇಕು. ನೋಡಿ, ಮನೆಯ ಹೆಸರು ನನ್ನ ಹೆಸರು ಎರಡು ಕೋಇನ್ಸಿಡೆಂಟ್ ಆಗಿ ಒಂದೇ ಥರ ಇರೋದು. ಮನೆ ಹೆಸರು ಗಾಯತ್ರಿ ನಿವಾಸ, ನನ್ನ ಹೆಸರು ಕೂಡ ಗಾಯತ್ರಿ ಅಂತ. ಇಲ್ಲಿ ಮೇಲ್ಗಡೆ ಕೂತ್ಕೊಳ್ಳೋದಕ್ಕೆ ಅಂತ ಈ ಥರ ಕಟ್ಟೆ ಮಾಡಿದ್ದಾರೆ. ಹಾಗೆ ನೋಡಿ, ಇದು ಹಳೆಯ ಕಾಲದ ಬಾಗಿಲು. ಇದು ಹೀಗೆ ಒಳಗಡೆ ಹೋದರೆ ಇಲ್ಲಿ ಒಂದು ದೊಡ್ಡ ಹಾಲ್ ಇದೆ. ಹಾಗೆ ಇಲ್ಲಿ ನೋಡಿ, ಇದು ಭತ್ತ ಇವೆಲ್ಲ ಇಡೋದಕ್ಕೆ ಅಂತ ಈ ಥರ ಬಾಕ್ಸ್ ಥರ ಮಾಡಿದ್ದಾರೆ. ಪೆಟ್ಟಿಗೆ ಥರ ಇದೆ ಇದು ನೋಡೋದಕ್ಕೆ. ಇಲ್ಲಿ ಬೆಳೆಯೋದು ಅಡಿಕೆ ಮತ್ತು ತೆಂಗು. ಇಲ್ಲಿ ಅಡಿಕೆಗಳನ್ನು ಅಡಿಕೆ ಚೀಲವನ್ನು ಕಟ್ಟಿಟ್ಟಿದ್ದಾರೆ. ಹೀಗೆ ನೋಡಿ, ಇಲ್ಲಿ ಬಂದರೆ ಇದು ಹಳೆ ಕಾಲದ ಮರದ ಏಣಿ ಇದು. ಹೀಗೆ ಇಲ್ಲಿ ಮೇಲೆ ಹತ್ತಿಬಿಟ್ಟು ಹೋದರೆ ಇಲ್ಲೊಂದು ದೊಡ್ಡ ಹಾಲ್ ಇದೆ. ಇಲ್ಲಿ ಇಲ್ಲಿ ಗಂಡು ಹುಡುಗರು ಮಲಗ್ತಾರೆ. ನೋಡಿ, ಇಲ್ಲಿ ಹೊರಗಡೆ ಒಂದು ಸಿಟ್ಔಟ್ ಇದೆ. ಇಲ್ಲಿ ನಾಲ್ಕು ಚೇರ್ ಹಾಕ್ಕೊಂಡ್ಬಿಟ್ಟು ಪೇಪರ್ ಓದ್ತಾ ಕೂತ್ಕೋಬೋದು. ಬೆಳಿಗ್ಗೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಕೂತ್ಕೊಂಡ್ರೆ. ವಾತಾವರಣ ಕೂಡ ನೋಡಿ, ಹೊರಗಡೆ ವ್ಯೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿಂದ ಸುತ್ತಲೂ ಹಸಿರು ಹಸಿರಾಗಿ ಕಾಣಿಸುತ್ತೆ. ಇದು ಆಗಲೇ ಹೇಳಿದ್ನಲ್ಲ, ಭತ್ತ ಹಾಕೋದಕ್ಕೆ ಅಂತ ಮಾಡಿರುವಂಥ ಇದು ದೊಡ್ಡ ಬಾಕ್ಸ್ ಥರ ಇದೆ ಇಲ್ಲಿ. ಹಾಗೆ ಇಲ್ಲಿ ಕೆಳಗಡೆ ಎಲ್ಲ ಇದೆಯಲ್ಲ, ಇದು ಅಡಿಕೆ ಸೊಲಿಯೋದಕ್ಕೆ ಬಳಸುವಂಥ ಮೆಟ್ಕತ್ತಿ ಅಂತ ಹೇಳ್ತಾರೆ. ಹಾಗೆ ಇದು ಅಂಗಳ. ಮಳೆಗಾಲ ಆಗಿರೋದ್ರಿಂದ ಇಲ್ಲೆಲ್ಲ ಈ ಥರ ತಟ್ಟಿ ಕಟ್ಟಿದ್ದಾರೆ ಮಡ್ಲು ಹಾಕ್ಬಿಟ್ಟು. ಇದು ಮನೆ ಎದುರುಗಡೆ ಅಂಗಳದಲ್ಲಿರುವಂತಹ ತುಳಸಿ ಕಟ್ಟೆ. ಇದು ಆ ಕಡೆ ಅರ್ಧ ಪಾರ್ಟ್ ಮನೆ ನೋಡ್ಕೊಂಡು ಬಂದ್ರಲ್ಲ, ಇಲ್ಲಿ ಈ ಕಡೆ ಬರುವಾಗ ಮಧ್ಯ ಅಂಗಳ ಇದೆ. ಅಂಗಳದಲ್ಲಿ ತುಳಸಿ ಕಟ್ಟೆಯನ್ನು ಇಟ್ಟಿದ್ದಾರೆ. ಹಳ್ಳಿ ಮನೆಯಲ್ಲಿ ಎಲ್ಲ ಮನೆಗಳ ಮುಂದೆಯೂ ತುಳಸಿ ಕಟ್ಟೆ ಇರುತ್ತೆ. ಬೆಳಿಗ್ಗೆ ತುಳಸಿ ಕಟ್ಟೆ ಎದುರುಗಡೆ ರಂಗೋಲಿಯನ್ನು ಹಾಕ್ತಾರೆ ಊರ ಕಡೆಯೆಲ್ಲ. ಇದು ಒಳಗಡೆ ಬಂದಾಗ ಜಗಲಿ. ಇದು ಜಗಲಿ ಮೇಲೆ ಕೂತ್ಬಿಟ್ಟು ಶಿವರಾಮ್ ಮಾವ ಪೇಪರ್ ಓದ್ತಾ ಇದ್ದಾರೆ. ಅಂಗಳ ಇದು. ಬೇಸಿಗೆಗಾಲದಲ್ಲಿ ಈ ಥರ ಚಪ್ರವನ್ನು ಹಾಕಿರ್ತಾರೆ. ಹಾಗೆ ಈಗ ಒಳಗಡೆ ಜಗಲಿಗೆ ಮತ್ತೆ ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲಿ ಮೇಲ್ಗಡೆ ಎದುರುಗಡೆ ಕಾಣಿಸ್ತಾ ಇರೋದು ನಮ್ಮ ಯಜಮಾನರ ಅಜ್ಜನ ಫೋಟೋ. ಹಾಗೆ ಇದು ಹ್ಯಾಂಡ್ ವರ್ಕ್ ಮಾಡಿರುವಂಥದ್ದು ಎರಡು ಕೂಡ. ಇಲ್ಲಿ ಈ ಥರ ಫೋಟೋಸ್ ಎಲ್ಲ ಇಟ್ಟಿದ್ದಾರೆ. ಹಾಗೆ ಈ ಬಾಕ್ಸ್ ಒಳಗಡೆ ನೋಡಿ, ಇಲ್ಲೆಲ್ಲ ಹ್ಯಾಂಡ್ ವರ್ಕ್ ಮಾಡಿರುವಂಥದ್ದು ತುಂಬ ಥರದ್ದಿದೆ. ಇದರೊಳಗಡೆ ಎಲ್ಲ ಕ್ರಾಫ್ಟನ್ನು ಮಾಡಿ ಅದರೊಳಗಡೆ ಇಟ್ಟಿದ್ದಾರೆ. ಹಾಗೆ ಇಲ್ಲಿಂದ ಒಳಗಡೆ ಹೋದರೆ ಇಲ್ಲೊಂದು ರೂಮ್ ಇದೆ. ಇದು ಅಡುಗೆ ಮನೆ ಪಕ್ಕದ ರೂಮು. ಇದು ಇಲ್ಲಿ ಫ್ರಿಜ್ ಇಟ್ಟಿದ್ದಾರೆ. ಹಾಗೆ ಒಂದು ಕಾಟ್ ಇದೆ, ಚೇರು. ಹೀಗೆ ಮೇಲ್ಗಡೆ ಹೋದರೆ ಇಲ್ಲೊಂದು ಅಟ್ಟ ಇದೆ. ಮಕ್ಕಳು ಇಲ್ಲಿ ಆಟ ಆಡ್ತಾ ಇದ್ದಾರೆ. ಹೋಮ್ ಟೂರಿನ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ.